ಕನ್ನಡದಲ್ಲಿ ಮಾಡಿದೀರಾ, ಬೇರೆ ಭಾಷೆಗಳಲ್ಲೂ ಬಿಸಿ ಇದ್ದೀರಾ, ಇದರಲ್ಲಿ ಲಂಕೆಯಲ್ಲಿ ನಿಮ್ಮ ಪಾತ್ರ ಏನಿರುತ್ತೆ, ಯಾವ ಥರ ಇರುತ್ತೆ? ಲಂಕೆಯಲ್ಲಿ ಆಗಲೇ ತಂಡದ ಕಡೆಯಿಂದ ಏನು ರಿವೀಲ್ ಮಾಡಿಲ್ಲ, ಆಗಿದ್ದರಿಂದ ನಾನು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ತುಂಬಾ ಒಂದು ವಿಭಿನ್ನವಾದ, ನಾನು ಆ್ಯಸ್ ಅನ್ ಆರ್ಟಿಸ್ಟ್ ಕೂಡ ಫೋಕಸ್ ಮಾಡೋದು ಟು ಡೆಲಿವರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ಯಾರೆಕ್ಟರ್ಸ್. ನನಗೆ ಒಂದೇ ರೀತಿ ಮಾಡಲಿಕ್ಕೆ ಬೇಡ, ಯಾಕಂದರೆ ಕರಿಯರ್ ಸ್ಪ್ಯಾನ್ ಇಸ್ ಎಷ್ಟುದ್ದಕ್ಕಿದ್ರೂ ಅದಷ್ಟೇ. ಹಿಂದೆ ತಿರುಗಿ ನೋಡುವಾಗ ಅಯ್ಯೋ ನಾನು ಒಂದೇ ಥರ ಕೆಲಸ ಮಾಡಿದ್ದೀನಿ ಅಂತ ನನಗೂ ಅನ್ನಿಸ್ಬಾರ್ದು. ಮೊನಾಟನಿ ನನಗೆ ಪರ್ಸ್ನಲಿ ಇಷ್ಟ ಇಲ್ಲ, ಅದಕ್ಕೆ ನಾನು ಬೇರೆ ಬೇರೆ ಭಾಷೆಗಳಲ್ಲೂ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದೇ ಭಾಷೆಯಲ್ಲಿ ಇಷ್ಟೇ ಪ್ಲ್ಯಾಟರ್ ಇಟ್ಕೊಂಡಿರೋಕ್ಕೆ ಬೇಡ ನನಗೆ. ನನಗೆ ಪ್ರತಿ ಭಾಷೆಯಲ್ಲಿ ಬೇರೆ ಬೇರೆ ಥರದ ಪಾತ್ರಗಳು ಆಡಬೇಕನ್ನೋ ಒಂದು ಆಸೆ. ಸೊ ಅದು ನನಗೆ ಈ ಸಿನಿಮಾದಲ್ಲಿ ಸಿಕ್ತು. ಇದರಲ್ಲಿ ಚಾಲೆಂಜ್ ಇತ್ತು, ಇದರಲ್ಲಿ ಒಂದು ಹೊಸ ಥರದ ಒಂದು, ಅಂದರೆ ನಾನು ಯಾವತ್ತೂ ನೋಡದೆ ಇರೋ ಪ್ಲೇಸ್ ಬಗ್ಗೆ, ಯಾವತ್ತೂ ವಿಸಿಟ್ ಮಾಡಿಲ್ಲ, ಆ ಕಲ್ಚರ್ ಬಗ್ಗೆ ನಂಗೆ ಗೊತ್ತಿರಲಿಲ್ಲ, ಆ ಡೈಲೆಕ್ಟು ನಾನು ಮಾತಾಡಿಲ್ಲ. ಆ ಒಂದು ಬೇರೆ ಥರದ ಕನ್ನಡ, ಬೇರೆ ಊರು, ಬೇರೆ ಕಲ್ಚರನ್ನು ರೆಪ್ರೆಸೆಂಟ್ ಮಾಡ್ತಿರೋವಂಥದ್ದು ಒಂದು ಚಾಲೆಂಜ್ ಅನ್ನಿಸ್ತು. ಸೊ ಅದನ್ನು ಕೇಳಿ ನಾನು ಓಕೆ ಸರಿ ಕನ್ಸಿಡರ್ ಮಾಡೋಣ ಈ ರೋಲನ್ನು ಅಂತ ಅಂದ್ಕೊಂಡೆ. ಬಟ್ ಮೈ ಡಿಸೈಡಿಂಗ್ ಫ್ಯಾಕ್ಟರ್ ವಾಸ್ ದ್ಯಾಟ್ ಐ ಆಮ್ ಬೀಂಗ್ ಕಾಸ್ಟ್ ಆಪೋಸಿಟ್ ಸಂಚಾರಿ ವಿಜಯ್. ಸೊ ನನ್ನ ಕರಿಯರಲ್ಲಿ ಈ ಹಂತದಲ್ಲೇ ನನಗೆ ಸಂಚಾರಿ ವಿಜಯ್ ಅಂತ ಒಂದು ಕೋ ಆ್ಯಕ್ಟರ್ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಿಗ್ತಿದೆ ಅನ್ನೋದೇ ಐ ಥಾಟ್ ಆ್ಯಸ್ ಅನ್ ಆ್ಯಕ್ಟರ್ ಇಟ್ ಈಸ್ ಅ ವೆರಿ ಬಿಗ್ ಪ್ರಿವಿಲೇಜ್. ಯಾಕಂದರೆ ಅವರಿಂದ ಕಲಿಯೋದು ತುಂಬ ಸಿಗುತ್ತೆ. ಅಂದರೆ ನಾವು ಹೇಳ್ತೀವಲ್ವ, 100 ಬುಕ್ ಓದೋಕ್ಕೆ ಎಷ್ಟು ಸಮಯ ಬೇಕೋ, ಅಂದರೆ ಅದು ಅದಕ್ಕಿಂತ 100 ಬುಕ್ ಓದಿದವ್ರ ಜೊತೆ 10 ನಿಮಿಷ ಇದ್ದರೆ ಆ 100 ಬುಕ್ ಅಷ್ಟು ಅನುಭವ ನಮಗೆ ಸಿಗುತ್ತೆ. ಸೊ ಆ ಥರದ ಅನುಭವ, ಅಂದರೆ ನಾನು ಇನ್ನೆಷ್ಟೋ ವರ್ಷ ಕೆಲಸ ಮಾಡಿ ಬರಬಹುದಿತ್ತೋ ಏನೋ ಅನ್ನೋ ಅಂಥ ಅನುಭವ ನನಗೆ ಇವ್ರ ಜೊತೆ ಕೆಲವು ದಿನ ಕೆಲಸ ಮಾಡಿದ್ರಿಂದ, ಇವ್ರ ಜೊತೆ ಕಾನ್ವರ್ಸೇಷನ್ಸ್ ಆಗಲಿ, ಅವ್ರು ಮಾತಾಡಿದ ಸಬ್ಜೆಕ್ಟ್ಸ್ ಆಗಲಿ, ಅವರ ಎಕ್ಸ್ಪೀರಿಯನ್ಸ್ ಅವ್ರು ಹೇಳಿದ್ದಾಗಲಿ, ಅವ್ರು ಮಾಡ್ತಿರೋವಾಗ ಅವ್ರ ಕೆಲಸ ಮಾಡ್ತಿರೋವಾಗ ನಾನು ನೋಡಿ ಕಲ್ತಿರೋದನ್ನಾಗಲಿ, ಓವರ್ಆಲ್ ಈವನ್ ಲೈಫ್ ಟೈಮಲ್ಲಿ ಹೇಳ್ಕೊಳ್ಳೋಕ್ಕೆ ನಾನು ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋ ಆ ಒಂದು ಇದಾಗಲಿ, ನಾನು ಅದನ್ನು ನನ್ನ ಒಂದು ಆನರ್ ಅಂದ್ಕೊಂಡು ಒಪ್ಕೊಂಡೆ ಆ ಟೈಮಲ್ಲಿ, ವಿದೌಟ್ ನೋಯಿಂಗ್ ಇವತ್ತಿನ ದಿನ ನಾನು ಒಬ್ಬಳೇ ಇಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಐ ಥಿಂಕ್ ದಟ್ ವಾಸ್ ದ ಬೆಸ್ಟ್ ಡಿಸಿಷನ್ ಐ ಟುಕ್. ಸಿನಿಮಾ ಮಾಡ್ತಿರ್ಬೇಕಾದ್ರೆ ನಂಗೆ ಆ ಫೀಲಿಂಗ್ ಬಂತು. ಶೂಟಿಂಗಿಗೆ ಬರುವಾಗ ಇನ್ನೊಂದು ನಾನು ನೋಟಿಸ್ ಮಾಡ್ದಿರೋದು ಡೈರೆಕ್ಟ್ರಿಗಿರೋ ಪ್ಯಾಷನ್. ಅವ್ರ ಸಿನಿಮಾ ನನ್ನ ತುಂಬ ಪ್ರೀತಿಸಿದ್ದಾರೆ. ಸುಮ್ಮನೆ ಒಂದು ಸಿನಿಮಾ ಮಾಡಬೇಕಂತ ಮಾಡಿಲ್ಲ. ಈಗಲೂ ನೋಡುವಾಗ ಅಂದರೆ ಎಷ್ಟೇ ಕಷ್ಟ ಆಗಿರೋದು, ಕೊರೋನಾನೇ ಬಂದ್ರೂ ಕಾಂಪ್ರಮೈಸ್ ಆಗ್ತಿಲ್ಲ ಯಾವುದೇ ರೀತಿಯಲ್ಲಿ. ಸೊ ಅದು ನರೇಷನ್ ದಿನದಲ್ಲಿ ಅವರು ಎಷ್ಟು ಪ್ಯಾಷನೇಟಾಗಿ ಹೇಳಿದ್ರು, ಅಷ್ಟೇ ಪ್ಯಾಷನೇಟಾಗಿ ಶೂಟಿಂಗಲ್ಲಿ ಇದ್ದರು, ಅಷ್ಟೇ ಪ್ಯಾಷನ್ ಇವತ್ತಿನ ತನಕ ಇದ್ದಾರೆ. ಏನೇ ಆಗಲಿ ನಾನು ಇಷ್ಟೇ ಪ್ಯಾಷನೇಟ್ ಅಂತ ಅವರಿದ್ದಾರೆ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಏನೋ ಒಂದು ಕಮರ್ಷಿಯಲಾಗಿ ಸಿನಿಮಾ ಮಾಡಬೇಕು, ಆ ಹೆಸರು ಮಾಡಬೇಕಷ್ಟೇ ಅಂತ ಅನ್ನೋ ಥರ ಅಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಅವರಿಗಿದೆ. ಸೊ ನಾನು ಸೆಟ್ಟಿಗೆ ಹೋಗಬೇಕಾದ್ರೆ ಒಂದು ನನಗೆ ಇಷ್ಟ ಆಗಿದ್ದದು, ಓಕೆ ಜಸ್ಟ್ ನರೇಷನ್ ಮಾಡುವಾಗ ಮಾತ್ರ ಫುಲ್ ಜೋಶಲ್ಲಿ ಹೇಳಿ ಸೆಟ್ಟಿಗೆ ಹೋಗುವಾಗ ಏನಿಲ್ಲ ಅನ್ನೋ ಥರ ಇರಲಿಲ್ಲ, ತುಂಬ ಇನ್ನೂ ಡಬಲ್ ಜೋಶ್ ಇತ್ತು. ಕೋ ಆ್ಯಕ್ಟರ್ ನೋಡಿದ್ರೆ ಇಷ್ಟು ಅಮೇಝಿಂಗ್ ಕೋ ಆ್ಯಕ್ಟರ್, ಅವರಿಂದ ಎಷ್ಟು ಕಲೀಲಿಕ್ಕಿತ್ತು ನನಗೆ. ಡೈಲಿ ಚಾಲೆಂಜಸ್, ಫಸ್ಟ್ ಭಯ, ಫಸ್ಟ್ ನಾನು ಹೋದಾಗ ನಾನು ಅಂದ್ಕೊಂಡೆ ಅವ್ರ ಪಕ್ಕದಲ್ಲಿ ನಾನು ಇದ್ದೀನಂತ ಕಾಣಿಸ್ಕೊಂಡ್ರೆ ಸಾಕು, ಅವರೇ ತಿಂದು ಬಿಡ್ತಾರೆ ಇಡೀ ಸೀನ್ನ, ನಾನು ಇದ್ದೀನೋ ಇಲ್ವೋ ಅಂತ ಗೊತ್ತಾಗ್ಲಿಕ್ಕಿಲ್ಲ ಯಾರಿಗೆ. ಸೊ ನನ್ನ ಬೇಸಿಕ್ ಫಿಯರ್ ಏನಿತ್ತಂದರೆ ಅವ್ರ ಪಕ್ಕದಲ್ಲಿ ಎಸ್ತರ್ ಹಾಂ ಮಾಡಿದ್ಲಲ್ವಾ ಅಂತ ಹೇಳಿದ್ರು ಸಾಕು, ಬೇರೆ ಏನು ಹೈ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಮಾಡ್ತಾ ಮಾಡ್ತಾ ಅದೊಂದು ಆಟ ಥರ ಆಗೋಯ್ತು. ಅವ್ರು ನಂಗೆ ಎತ್ಕೊಡ್ತಿದ್ರು ಸೀನ್, ನಾನು ಅವರಿಗೆ ಸಪೋರ್ಟ್ ಮಾಡ್ತಿದ್ದೆ. ಸೊ ನೀವು ಹೀಗೆ ಮಾಡಿ ನಾನು ಅದಕ್ಕೆ ಹಿಂಗೆ ರಿಯಾಕ್ಟ್ ಮಾಡ್ತೀನಿ ಅಂತ. ಸೊ ಆಟಾಡ್ತಾ ಒಂದು ಸಿನಿಮಾ ಆಗೋಯ್ತು. ಆ್ಯಂಡ್ ಸಿನಿಮಾ ನಡುವೆ, ಶಾರ್ಟ್ಗಳ ನಡುವೆ ಕೂಡ ತಮಾಷೆ ಮಾಡುವಂಥದ್ದು. ಸೊ ಮೆಮರೀಸ್ ತುಂಬ ಮಾಡಿಬಿಟ್ವಿ ಈ ಈ ಒಂದು ಪ್ರಾಸೆಸ್ಸಲ್ಲಿ. ಸೊ ಟುಡೇ ಲುಕಿಂಗ್ ಬ್ಯಾಕ್, ಐ ಥಿಂಕ್ ಇಟ್ ದಟ್ ಈಸ್ ಮೈ ಟ್ರೆಜರ್, ಮೋಸ್ಟ್ ಆಫ್ ಎವ್ರಿಥಿಂಗ್. ಈಗ ಫೈನಲಿ ಎಸ್, ಮೂವಿ ನೋಡ್ತಿರ್ಬೇಕಾದ್ರೆ ಅದು ರಿಸಲ್ಟ್, ಔಟ್ಪುಟ್, ವಿಜುವಲ್ಸ್, ಅದು ಮಾಡಿರೋ ಕ್ವಾಲಿಟಿ ನೋಡ್ತಿರ್ಬೇಕಾದ್ರೆ ಖುಷಿ ಆಗ್ತಾ ಇದೆ. ಅದು ಪ್ಲಸ್ ಇದು. ಸೊ ಇನ್ ಮೆನಿ ವೇಸ್ ದಿಸ್ ಫಿಲ್ಮ್ ಇಸ್ ಅ ಟ್ರೆಜರ್ ಫಾರ್ ಮೀ. ನಾನು ಜೀವನ ಪೂರ್ತಿ ನನ್ನ ಕರಿಯರಲ್ಲಿ ಒಂದು ಮೈಲುಗಲ್ಲು ಪ್ರಾಜೆಕ್ಟ್ ಅಂತ ನೇಮ್ ಮಾಡುವಾಗ ಅದರಲ್ಲಿ ಈ ಸಿನಿಮಾ ಹೆಸರು ಬರುತ್ತೆ ಅನ್ನೋ ಥರ ನಂಗೆ ಫೀಲ್ ಆಗ್ತಾ ಇದೆ. ಹೌದು, ತೋರಿಸಿಲ್ಲ. ಯಾಕಂದರೆ ಅದು ಅದು ತೋರಿಸಿದ್ರೆ ಬಿಟ್ಕೊಟ್ಟಂಗೆ ಆಗುತ್ತೆ. ಹೌದು, ನಮ್ಮ ಫ್ಲಾಶ್, ನಾವೊಂದು ಫ್ಲಾಶ್ ಬ್ಯಾಕ್ ಎಪಿಸೋಡಲ್ಲಿ ಬರ್ತೀವಿ, ನಾನು, ಗಾಯತ್ರಿ ಅವರು ಆ್ಯಂಡ್ ಸಂಚಾರಿ ವಿಜಯ್ ಅವರು. ಬಟ್ ಅದು ಆ ಸೀಕ್ವೆನ್ಸೇ ಇಡೀ ಮೂವಿಗೆ ಇದು ಬೇಸ್, ಅದಾದಮೇಲೆ ಇದೆಲ್ಲ ಆಗ್ತಿರೋದು. ಸೊ ಅದು ಏನು ನಡೆಯಿತು ಅನ್ನೋದು ನಾವು ರಿವೀಲ್ ಮಾಡಿಬಿಟ್ರೆ ಉಳ್ದದ್ದು ಕೂಡ ನಮಗೆ, ಅಂದರೆ ಈ ಮೂವಿಯಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ಗೆ ಚೈನ್ ಇದ್ದಂಗೆ. ಒಂದು ಕ್ಯಾರೆಕ್ಟರ್ ಏನಾದರೂ ಒಂದು ಮಾತಾಡಿತ್ತಂದರೆ ಅದಕ್ಕೊಂದು ಇನ್ನೊಂದು ಕನೆಕ್ಷನ್ ಇರುತ್ತೆ. ಒಂದು ಸೀನ್ ಆಯ್ತಂದರೆ ಅದಕ್ಕೆ ಇನ್ನೊಂದು ಸೀನ್ ಕನೆಕ್ಟ್ ಇರುತ್ತೆ. ಈ ಫ್ಲ್ಯಾಶ್ಬ್ಯಾಕಲ್ಲಿ ನಡೆದಕ್ಕೂ, ಕರೆಂಟ್ ಟೈಮಲ್ಲಿ ನಡೆದಕ್ಕೂ ಒಂದು ಕನೆಕ್ಷನ್ ಇರುತ್ತೆ. ಸೊ ಒಂದು ಹೇಳಿದ್ರೆ ಎಲ್ಲ ಹೇಳ್ದಂಗೆ ಆಗುತ್ತೆ. ಸೊ ಅದು ಆ್ಯಕ್ಚುಲ್ ಕೀ, ಇಡೀ ಫಿಲ್ಮಿಗೆ ಕೀ ನಮ್ಮ ಸೀನ್, ನಮ್ಮ ಇದು ಏನಂತಾರೆ, ನಮ್ಮ ಇಡೀ ಸಿಚುವೇಶನ್ ಇರೋದ ಅದು ಈ ಸಿನಿಮಾಗೆ ಕೀ.
ಸೊ ಅದನ್ನು ಅದಕ್ಕೋಸ್ಕರ ಅದು ಬಿಟ್ಕೊಟ್ಟಿಲ್ಲ. ಅಟ್ ದ ಸೇಮ್ ಟೈಮ್ ಡೈರೆಕ್ಟರ್ ಸರ್ ಹೇಳ್ತಿದ್ದ, ನಾನು ನೋಡಿಲ್ಲ, ಡೈರೆಕ್ಟರ್ ಸರ್ ಹಾಗೂ ತಂಡದವರು ಎಲ್ಲರೂ ಹೇಳ್ತಿದ್ದಾರೆ ಆ ಸಾಂಗ್ ತುಂಬಾ ಹೈಲೈಟ್ ಆಗಿದೆ, ಸೊ ಈಗಲೇ ಬೇಡ, ಅದನ್ನ ಇನ್ನೂ ಬೇರೆ ರೀತಿಯಲ್ಲಿ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಅಂತ. ಸೊ ನನಗೂ ಗೊತ್ತಿಲ್ಲ. ಓಕೆ, ಗಾಯತ್ರಿ ಅವ್ರ ಜೊತೆ ಬರ್ತೀರಾ ನಿಮ್ಮದ್ರೆ, ಅವ್ರ ಒಬ್ಬ ಸೀನಿಯರ್ ಆರ್ಟಿಸ್ಟ್, ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ, ಬೇರೆ ಬೇರೆ ಭಾಷೆಯಲ್ಲಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ, ಹೇಗಿತ್ತು ಅವ್ರ ಸ್ಕ್ರೀನ್ ಶೇರ್ ಮಾಡ್ಕೊಂಡು? ತುಂಬಾ ಒಳ್ಳೆದಿತ್ತು ನನ್ಗೆ ಅನ್ಸುತ್ತೆ. ನನ್ನ ಅನುಭವದಿಂದ ಇವಾಗ ನಾನು ಹೇಳಬೇಕಾದ್ರೆ, ಆಫ್ಟರ್ ಆಲ್ ದೀಸ್ ಇಯರ್ಸ್ ಅಂದರೆ, ನಾನು ಜಾಕಿ ಶ್ರಾಫ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ರಿಚಾ ಚಡ್ಡಾ ಪಂಕಜ್ ತ್ರಿಪಾಠಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಬಾಲಿವುಡಲ್ಲಿ, ಇಲ್ಲಿ ಬಂದಾಗ ಇವಾಗ ಸಂಚಾರಿ ವಿಜಯ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಒಂದು ಆರ್ಟಿಸ್ಟ್ ಎಷ್ಟು ಕಂಟೆಂಟ್ ಅಂದರೆ, ಅವರು ಅವರ ಮನಸ್ಸಲ್ಲಿ ಅವರ ತಲೆಯಲ್ಲಿ ಎಷ್ಟು ಅನುಭವ ಅಥವಾ ಎಷ್ಟು ಎಕ್ಸ್ಪೀರಿಯನ್ಸ್ ಅಥವಾ ಎಷ್ಟು ಇಮ್ಮೆನ್ಸ್ ಟ್ಯಾಲೆಂಟ್ ಇದೆಯೋ ಅಷ್ಟೇ ಅವರು ಈಸಿ ಪೀಪಲ್ ಇರ್ತಾರೆ. ಅವರಿಗೆ ಹೆಮ್ಮೆ ಅಂತ, ಈಗೋ ಅಂತ ಇರಲ್ಲ, ಅದು ವೇಟ್ ಬ್ಯಾಗೇಜ್ ಅಂತ ಇರಲ್ಲ. ಅವ್ರು ದ ಗ್ರೇಟರ್ ದ ಪರ್ಸನ್ ದ ಹಂಬಲ್ ಹೀ ಈಸ್. ಎಷ್ಟು ಗ್ರೇಟ್ ಇರ್ತಾರೋ ಅಷ್ಟೇ ಹಂಬಲ್ ಇರ್ತಾರೆ, ಅಷ್ಟೇ ಅವ್ರ ಜೊತೆ ಕೆಲಸ ಮಾಡಲಿಕ್ಕೂ ಈಸಿ ಆಗುತ್ತೆ. ಏನು ಅವ್ರ ಜೊತೆ ಅದು ಇದು ವೈಬ್ ಅಂತಾರಲ್ವ, ಅದು ಯಾವುದೋ ಹೆವಿನೆಸ್ ಅನ್ಸಲ್ಲ, ಅಯ್ಯೋ ಹಿಂದೆ ಎಳಿದಂಗೆ ಆಗಲ್ಲ. ಒಂದು ಒಳ್ಳೆ, ನಮಗೆ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟಲ್ಲಿ ಕಲಿಸುವಾಗ ಹೇಳ್ತಿದ್ರು ಅಂದರೆ, ಒಂದು ಒಳ್ಳೆ ನಟನಾಗಬೇಕಾದ್ರೆ ಫಸ್ಟ್ ನೀನು ಒಳ್ಳೆ ಮನುಷ್ಯನಾಗಿರಬೇಕು, ಒಳ್ಳೆ ಮನುಷ್ಯರೇ ಒಳ್ಳೆ ಆ್ಯಕ್ಟರ್ ಆಗ್ಲಿಕ್ಕೆ ಸಾಧ್ಯ ಅಂತ. ಸೊ ಅದನ್ನು ನಾನು ಅನುಭವಿಸಿದ್ದೀನಿ. ಸೊ ಅದೇ ಇವಾಗ ಗಾಯತ್ರಿ ಅವ್ರ ಜೊತೆ ಕೂಡ ತುಂಬ ಒಳ್ಳೆ ಗೆಳೆತನ, ನಾವು ಫ್ರೆಂಡ್ಸ್ ಥರ ಇವಾಗಲೂ ನಾವು ಒಬ್ರಿಗೊಬ್ರು ಒಬ್ರಿಗೊಬ್ರು ಕಾಯ್ತಾ ಇರ್ತೀವಿ. ಶಿ ಅವ್ರು ನನ್ನ ಹತ್ರ ಫಾಲೋ ಅಪ್ ಮಾಡ್ತಾರೆ, ನಾನು ಅವ್ರ ಹತ್ರ ಫಾಲೋ ಅಪ್ ಮಾಡ್ತೀನಿ. ಸೊ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡ್ವಿ ನಾನು, ಸಂಚಾರಿ ವಿಜಯ್ ಅವರು ಆ್ಯಂಡ್ ಗಾಯತ್ರಿ ಅವರು. ಅಂದರೆ ಒಂದು ಗ್ರೂಪ್ ಥರ, ಶೂಟಿಂಗ್ ಶಾರ್ಟ್ ಆದ ತಕ್ಷಣ ಕೂಡ ಮೂರು ಚೇರ್ ಹಾಕಿ ಮಾತಾಡೋರು. ಸೊ ಒಬ್ರು ಇವಾಗ ನಮ್ಮ ನಡುವೆ ಇಲ್ಲ ಇಲ್ಲ ಅಂತ ಹೇಳುವಾಗ ಇವಾಗ ನಾವಿಬ್ಬರೇ ಇನ್ನೂ ಜಾಸ್ತಿ ಫ್ರೆಂಡ್ಸ್ ಆಗಿಬಿಟ್ಟಿದ್ವಿ. ಅವರನ್ನು ತುಂಬಾ ಯಾಕಂದರೆ ಪ್ರೀವಿಯಸ್ ಪ್ರೆಸ್ ಮೀಟ್ ಇರುವಾಗ ಅವರಿದ್ದರು ಫಸ್ಟ್ ಟೈಟಲ್ ಲಾಂಚಿಗೆ. ಸೊ ಆವಾಗ ಎಷ್ಟೊಂದು ಎಕ್ಸೈಟ್ಮೆಂಟಲ್ಲಿ ಯಾವಾಗ ನೆಕ್ಸ್ಟ್ ಯಾವಾಗ ರಿಲೀಸ್ ಅಂತ ಕೇಳ್ತಾ ಇದ್ರು. ಏನೋ ಗೊತ್ತಿಲ್ಲ, ಡೈರೆಕ್ಟರ್ ಹತ್ರ ಕೇಳಬೇಕಂದ್ರೆ ಪ್ರಮೋಷನ್ಸ್ ಇರುತ್ತಾ ಅಂತ. ಹೌದು, ಪ್ರಮೋಷನ್ಸ್ ಇರುತ್ತೆ. ಎಲ್ಲಿ ಮಲ್ಟಿಪಲ್ ಸಿಟೀಸ್ಗೆ ಹೋಗ್ತಿದ್ದೀವ ನಾವು, ಆವಾಗ ನಾನು ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ರಿವೀಲ್ ಮಾಡೋದು ಬೇಡ, ನನ್ನ ಬಗ್ಗೆ ನಾನು ಏನು ಹೇಳಲ್ಲ ನಿಮ್ಮ ಬಗ್ಗೆ ಅಂದರೆ ತುಂಬ ಎಕ್ಸೈಟೆಡ್ ಅವರಿಗೂ. ಅಂದರೆ ಅವರು ಕಂಟೆಂಟ್ ಬೇಸ್ಡ್ ಸಬ್ಜೆಕ್ಟ್ ಬೇಸ್ಡ್ ಬಹಳ ಸಿನಿಮಾಗಳು ಮಾಡಿದ್ದಾರೆ, ಬಟ್ ಕಮರ್ಷಿಯಲ್ ಈ ಥರ ಮಾಸ್ ಸಿನಿಮಾ ಮಾಡಿಲ್ಲ. ಸಂಚಾರಿ ವಿಜಯ್ ಅವರದ್ದು ಫಸ್ಟ್ ಮಾಸ್ ಸಿನಿಮಾ ಅಂತ ಹೇಳ್ಬೋದು, ಯಾಕೆ ಜೆಂಟಲ್ಮೆನಲ್ಲಿ ಅವರು ಒಂದು ಏನಂತಾರೆ ಕಮರ್ಷಿಯಲ್ ಫಿಲ್ಮ್ ಮಾಡಿದ್ರು, ಮಾಸ್ ಫಿಲ್ಮಲ್ಲಿ ಮಾಸ್ ಆಗಿ ಆ ಥರ ಆ್ಯಂಡ್ ಅಟ್ ಸಚ್ ಅ ಲಾರ್ಜ್ ಸ್ಕೇಲ್ ಅವರು ಪ್ರೆಸೆಂಟ್ ಆಗಿರಲಿಲ್ಲ. ದಿಸ್ ವಾಸ್ ಒನ್ ಆಫ್ ಹಿಸ್ ಫಸ್ಟ್. ಸೊ ಹಿ ವಾಸ್ ವೆರಿ ಎಕ್ಸೈಟೆಡ್. ಆ್ಯಂಡ್ ಅಗೇನ್ ಇದರಲ್ಲಿ ಅವರ ಪಾತ್ರ ನಮ್ಮ ಪಾತ್ರ ಸೀಕ್ರೆಟ್ ಇದ್ದಿದ್ದರಿಂದ ಇನ್ನೂ ಸ್ವಲ್ಪ ಅವರಿಗೆ ಅದು ಓವರ್ ಎಕ್ಸೈಟ್ಮೆಂಟ್ ಇತ್ತು. ಸೊ ಅಷ್ಟೆಲ್ಲ ಮಾತಾಡಿ ಇವಾಗ ಆ ದಿನ ಬರಬೇಕಾದ್ರೆ ಅವರು ಇಲ್ವಲ್ಲ ಅಂತ ಹೇಳೋದೆ ತುಂಬ ಬೇಜಾರು ಅನ್ನಿಸ್ತಾ ಇದೆ. ಬಟ್ ಎಲ್ಲೋ ನನಗೆ ಖುಷಿ ಅಂದರೆ ನನಗೆ ರಿಗ್ರೆಟ್ ಅಂತ ಬರ್ತಿಲ್ಲ, ಯಾಕಂದರೆ ನಾನು ಪಾಸಿಟಿವ್ ಆಗಿ ನೋಡ್ಲಿಕ್ಕೆ ಇಷ್ಟಪಡ್ತೀನಿ ಇದೆಲ್ಲದನ್ನು. ಎಷ್ಟೋ ಆರ್ಟಿಸ್ಟ್ಗಳು ಜೀವನ ಪೂರ್ತಿ ನೂರಾರು ಸಿನಿಮಾ ಮಾಡಿದ್ರೂ ಅವರು ಸಾಧಿಸಿದಷ್ಟು ಸಾಧಿಸಲಿಕ್ಕೆ ಆಗಲ್ಲ. ಅಂದರೆ ಜೀವನ ಪೂರ್ತಿ ಆರ್ಟಿಸ್ಟ್ಗಳಿಗೆ ಒಂದು ಅವಾರ್ಡ್ ಸಿಗೋದಾಗಲಿ ಅಥವಾ ಅವರು ಮಾಡಿದ ಸಬ್ಜೆಕ್ಟ್ಗಳ ಮೇಲೆ ಸಿನಿಮಾ ಮಾಡಲಿಕ್ಕೆ ಅವಕಾಶ ಸಿಗೋದಾಗಲಿ, ಅಂದರೆ ಒಂದು ಸಬ್ಜೆಕ್ಟ್ ಸಿಗಬೇಕಲ್ವಾ. ಆರ್ಟಿಸ್ಟ್ಗಳು ರೆಡಿ ಇರ್ತಾರೆ, ಬಟ್ ಆ ಕ್ಯಾಲಿಬರ್ಗೆ ಪ್ರಕಾರ ಸ್ಕ್ರಿಪ್ಟ್ ಸಿಗೋದು, ಸ್ಕ್ರಿಪ್ಟ್ ಪ್ರಕಾರ ಅವಾರ್ಡ್ ಸಿಗೋದು, ಅಂದರೆ ಅದೆಲ್ಲದು ಕೂಡಿ ಬರೋದು ಎಷ್ಟೋ ಜನರಿಗೆ ಜೀವನ ಪೂರ್ತಿ ಕಾದ್ರೂ ಅಂಥದ್ದು ಸಿಗೋದಿಲ್ಲ. ಬಟ್ ಸಂಚಾರಿ ವಿಜಯ್ ಅವರು ಇದ್ದಷ್ಟು ದಿನ ಅವರ ಬೆಸ್ಟ್ ಕೊಟ್ಟಿದ್ದಾರೆ. ಎಷ್ಟೋ ಜನರಿಗೆ ಜೀವನ ಪೂರ್ತಿ ಮಾಡಲಿಕ್ಕೆ ಆಗದಿರೋವಂಥದ್ದು ಆಲ್ರೆಡಿ ಮಾಡಿ ಬಿಟ್ಟಿದ್ದಾರೆ, ಅದು ಮಾಡಾಗಿದೆ ಅವರು. ಸೊ ಆ್ಯಸ್ ಅ ಹ್ಯೂಮನ್, ಆ್ಯಸ್ ಅ ಪರ್ಸನ್, ಐ ಥಿಂಕ್ ಅವರಿಗೆ ಕೊಡಲಿಕ್ಕೆ ಅವಕಾಶ ಅಂತಿರುವಾಗ ಅದು ಬೀಟ್ ಹೆಲ್ಪಿಂಗ್ ಪೀಪಲಿಂದ ಇಟ್ಕೊಂಡು, ಸಿನಿಮಾ ಮಾಡೋದ್ರಿಂದ ಇಟ್ಕೊಂಡು, ಪರ್ಫಾರ್ಮೆನ್ಸ್ ಮಾಡೋದ್ರಿಂದ ಇಟ್ಕೊಂಡು, ಕೈಯಲ್ಲಿ ಇರುವಾಗ ಆದಷ್ಟು 100% ಕೊಟ್ಟು ಆಗಿದೆ ಅವರು. ಯಾವುದು ಬಾಕಿ ಅಂತ ಇಟ್ಟಿಲ್ಲ, ಬ್ಯಾಲೆನ್ಸ್ ಅಂತ ಇಟ್ಟಿಲ್ಲ, ಅರ್ಧ ಮನಸ್ಸಲ್ಲಿ ಮಾಡಿದ ಕೆಲಸ ಅನ್ನೋದೇ ಇಲ್ಲ. ಸೊ ಏನೇ ಇದ್ರು ಅನ್ನೋದು ಕಂಪ್ಲೀಟ್ ಪೂರ್ತಿ ಮುಗಿಸಿ ಅವ್ರು ಹೋಗಿದ್ದಾರೆ. ಆಗಿದ್ದರಿಂದ ಜಸ್ಟ್ ಫಿಸಿಕಲಿ ಅಷ್ಟೇ ಜರ್ನಿ ನಮ್ಮ ಜೊತೆಯಲ್ಲಿ ಇಲ್ಲ ಬಿಟ್ಟರೆ, ಐ ಥಿಂಕ್ ಯಾವತ್ತಾದರೂ ಅವ್ರ ವರ್ಕ್ ನೋಡಬೇಕಾದ್ರೆ ಅಥವಾ ಅವರ ಹೆಸರು ತೆಗಿಬೇಕಾದ್ರೆ ಎಲ್ರಿಗೂ ನೂರಾರು ಫ್ಲ್ಯಾಶ್ ಕಟ್ಸ್ ಬರುತ್ತೆ, ಮೆಮರೀಸ್ ಬರುತ್ತೆ. ಅಷ್ಟು ಮೆಮರೀಸ್, ಅಷ್ಟು ಒಳ್ಳೆತನ, ಅಷ್ಟು ಒಳ್ಳೆ ಕೆಲಸ ಅವರು ಬಿಟ್ಟು ಹೋಗಿದ್ದಾರೆ ನಮಗೆ. ನಮ್ಗೆ ಯಾವತ್ತೂ ಅವ್ರು ಮಿಸ್ ಆಗದೆ ಇರೋ ಥರ ಅವ್ರು ಆಲ್ರೆಡಿ ನೋಡ್ಕೊಂಡಿದ್ದಾರೆ. ಸೊ ಹಾಗೆ ಅಂತ ಅಂದ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಪರ್ಸನಲಿ ಯಾವ ಸಿನಿಮಾಗಳು ಬೇರೆ ಒಪ್ಕೊಂಡಿದ್ದೀನಿ ನಾನು ಕರೆಂಟ್ಲಿ ಇವಾಗ ಅಂದರೆ ಕನ್ನಡದಲ್ಲಿ ಇನ್ನೆರಡು ಸಿನಿಮಾಗಳಿದೆ ನಂದು ರೆಡಿ ಫಾರ್ ರಿಲೀಸ್. ಇನ್ನೊಂದು ಡಿ ಎನ್ ಎ ಅಂತ ಮಾಡಿದ್ದೀನಿ, ಅದು ಕೂಡ ಒಂದು ಒಳ್ಳೆ ಸಬ್ಜೆಕ್ಟ್ ಬೇಸ್ಡ್, ಅದರಲ್ಲಿ ಮುಖ್ಯ ಪಾತ್ರ ಅಂದರೆ ಸೆಂಟ್ರಲ್ ಕ್ಯಾರೆಕ್ಟರ್ ನಾನೇ ಆಗಿರ್ತೀನಿ. ಬಟ್ ಅದು ಕೂಡ ಒಂದು ಸಬ್ಜೆಕ್ಟ್ ಇಸ್ ದ ಮೋರ್ ಜಾಸ್ತಿ ಇಂಪಾರ್ಟೆಂಟ್ ಫಿಲ್ಮಲ್ಲಿ. ಅಂದರೆ ಕ್ಯಾರೆಕ್ಟರ್ಸ್ ಯಾರತ್ತ ನೋಡೋದಕ್ಕಿಂತ ಕಥೆ ಜಾಸ್ತಿ ಇಂಪಾರ್ಟೆಂಟ್ ಆಗಿದೆ. ಸೊ ಅದೊಂದು ಸಿನಿಮಾ ರೆಡಿ ಫಾರ್ ರಿಲೀಸ್ ಇದೆ. ಇನ್ನೊಂದು ಲೋಕಲ್ ಟ್ರೈನ್ ಅಂತ ಒಂದು ಸಿನಿಮಾ ಇದೆ, ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಮಾಡಿರುವಂಥದ್ದು, ಅದು ಕೂಡ ರೆಡಿ ಫಾರ್ ರಿಲೀಸ್ ಇದೆ.
ಇನ್ನೊಂದು ನಮ್ಮ ಪ್ರೊಡಕ್ಷನ್, ನಮ್ಮ ಹೋಮ್ ಪ್ರೊಡಕ್ಷನ್, ನಮ್ಮ ತಾಯಿ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ನಾವು ಕೊಂಕಣಿಯಲ್ಲಿ ಮುಂಚೆ ಪ್ರೊಡ್ಯೂಸ್ ಮಾಡ್ತಿದ್ವಿ, ಬಟ್ ಈ ಸಾರಿ ಕನ್ನಡದಲ್ಲೂ ಮಾಡಿದ್ದೀವಿ, ದ ವೇಕೆಂಟ್ ಹೌಸ್ ಅಂತ. ಅದು ಕೂಡ ಒಂದು ಸ್ಟೋರಿ ಬೇಸ್ಡ್, ಅದು ಲಾಕ್ಡೌನಲ್ಲಿ ಶೂಟ್ ಮಾಡಿರುವಂಥದ್ದು. ಅದು ಕೂಡ ರೆಡಿ ಫಾರ್ ರಿಲೀಸ್, ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಅದರಲ್ಲಿ ಒಬ್ಬ ಹೊಸಬ್ರು ಶ್ರೇಯಸ್ ಚಿಂಗ ಅಂತ, ಅದು ಕೂಡ ಅಂದರೆ ಅದರಲ್ಲಿ ಕೂಡ ಪಾತ್ರಗಳ ಜಾಸ್ತಿ ಸಬ್ಜೆಕ್ಟ್ ಬೇಸ್ಡ್ ಆ್ಯಂಡ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೈಂಡ್ ಆಫ್ ಅ ಸಬ್ಜೆಕ್ಟ್ ಅದು. ತೆಲುಗು, ಅದು ಬಿಟ್ಟರೆ ತೆಲುಗಲ್ಲಿ ಮಾಡ್ತಾ ಇದ್ದೀನಿ. ತೆಲುಗಲ್ಲಿ ಈಗಷ್ಟೇ ಒಂದು ಕಂಪ್ಲೀಟ್ ಶೂಟಿಂಗ್ ಕಂಪ್ಲೀಟ್ ಮಾಡಿಬಿಟ್ಟು ಬಂದಿದ್ದೀನಿ. 69 ಸಂಸ್ಕಾರ್ ಕಾಲೋನಿ ಅಂತ ಒಂದು, ಅದು ಕೂಡ ಅಂದರೆ ನಾನು ಜಾಸ್ತಿಯಾಗಿ ಪಾತ್ರಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದೀನಿ. ಯಾಕಂದರೆ ಓಕೆ, ಒನ್ಸ್ ಇನ್ ಅ ವೈಲ್ ಹೀರೋ ಪಕ್ಕನೇ ಹೀರೋಯಿನ್ ಆಗಿ ಓನ್ಲಿ ಚಂದ ಕಾಣಿಸ್ಕೊಂಡು ಗ್ಲಾಮರಸ್ ಆಗಿ ಮಾಡೋದು ಕೂಡ ಒಂದು ಜಾಬೇ. ಬಟ್ ಮೊನೊಟೋನಸ್ ಆಗಿ ಒಂದು ಸಾರಿ ಮಾಡಿದ್ಮೇಲೆ, ಅದೇ ನಮ್ಮ ಇಂಡಸ್ಟ್ರಿ ಹಾಗೆ ಅಲ್ವಾ, ಒಂದು ಸಾರಿ ಮಾಡಿದ್ಮೇಲೆ ತುಂಬ ಬಹಳ ಅಂಥದ್ದೇ ಬರುತ್ತೆ. ಅದನ್ನೇ ಮೊನೊಟೋನಿಯಾಗಿ ಮಾಡಲಿಕ್ಕೆ ಇಷ್ಟಪಡಲ್ಲ ನಾನು. ಬಟ್ ಐ ವಾಂಟ್ ಟು ಬ್ಯಾಲೆನ್ಸ್, ಅಲ್ಲಿ ಅದನ್ನು ಮಾಡ್ಲಿಕ್ಕೆ ಬೇಕು. ಲೈಕ್ ಲೋಕಲ್ ಟ್ರೈನಲ್ಲಿ ನಾನು ಆ ಥರ ಕನ್ವೆನ್ಷನಲ್ ಹೀರೋಯಿನ್ ಥರ ಮಾಡ್ತಿದ್ದೀನಿ, ಬಟ್ ಡಿ ಎನ್ ಎಲ್ಲಿ ಒಂದು ಒಳ್ಳೆ ಪಾತ್ರ ಇದೆ, ಇದರಲ್ಲಿ ಒಂದು ಬೇರೆ ಥರ ಪಾತ್ರ ಇದೆ. 69 ಸಂಸ್ಕಾರ ಕಾಲೋನಿಯಲ್ಲಿ ಕೂಡ ಹಾಗೆ ಹೀರೋಯಿನ್ ಸೆಂಟ್ರಿಕ್ ಫಿಲ್ಮ್ ಅದು. ಸೊ ಅದರಲ್ಲಿ ಒಂದು ಸ್ಟ್ರಾಂಗ್ ಸ್ಕ್ರಿಪ್ಟ್ ಇದೆ. ಸೊ ಆ ಥರ ಇನ್ನೆರಡು ತೆಲುಗು ಸಿನಿಮಾ ನೆಕ್ಸ್ಟ್ ಶೂಟಿಂಗ್ಗೆ ಜಾಯ್ನ್ ಆಗುವಳಿದ್ದೀನಿ. ಸೊಷ್ಟು ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಲಂಕೆ ಹಿಟ್ ಆಗಲಿ ಅಂತ ನಾನು ಕೂಡ ಅದೇ ಪ್ರೇ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. SSTV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.